ಕೊಡ್ತೇನಂತೇಳಿದ್ರೆ ಅವರಿಗೆ ಅನುದಾನ ಕೊಡ್ತೇನಂತೇಳಿದ್ರೆ ಆ ಭಾಗದ ಜನರೆಲ್ಲ ಅವರ ಪರವಾಗಿ ಇರಬೇಕು, ಅಲ್ಲಿ ಅವರ ಪಕ್ಷದವರೇ ಇರಬೇಕು ಅಂತ, ಬಾಕಿ ಯಾರಾದರೂ ಇದ್ದರೆ ಅವರನ್ನು ಹೊರಗಿಡಿ ಅಂತ. ಅಲ್ಲಿ ಊರಿನ ಒಳಗೆ ಯಾವುದೇ ದೇವಸ್ಥಾನ ಇರಲಿ, ಮಠ ಮಂದಿರ ಯಾವುದೇ ಇರಲಿ, ಅಲ್ಲಿ ಬಾಕಿ ಪಕ್ಷದವರನ್ನು ಹೊರಗಿಡಿ, ನಮ್ಮ ಪಕ್ಷದವರನ್ನು ಮಾತ್ರ ಆಡಳಿತ ವ್ಯವಸ್ಥೆ. ಇದನ್ನು ಕೂಡ ನಮ್ಮ ಸಂಘಟನೆ ಮೂಲಕ ಕೂಡ ತರುವಂಥ ಕೂಡ ವ್ಯವಸ್ಥೆ ಆಗ್ತದೆ ಅನ್ನೋ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ. ಹರೀಶ್ ಪೂಜಾರ್ ಅವರು ಇವತ್ತು ಮಲೆಕುಡಿ ಸಮುದಾಯದ ಮೂಲಭೂತ ಅಗತ್ಯಗಳನ್ನು ಈಡೇರಿಸಿಕೊಂಡು ಅವರು ಏನು ಮಾಡ್ತಿದ್ದೆ ಅಂದರೆ ಆಮಿಷದ ರಾಜಕೀಯ ಏನು ಮಾಡ್ತಿದ್ದಾರೆ, ಅಲ್ಲಿಯ ಕೊಡ್ತೇನೆ ಅಂತ ಹೇಳ್ತಾರೆ, ಈಗ ಇದನ್ನು ಇಟ್ಕೊಂಡು ನಾವು ಕೊಡ್ದಿಲ್ಲದ ಏನೇ ಪೆಣ್ಣಿಗೆ ಇಟ್ಕೊಂಡು ಇದನ್ನು ಅವರನ್ನು ತೂಗಿಸ್ತಿದ್ದಾರೆ. ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದ ಮುಖ್ಯ ಉದ್ದೇಶ ಅಂತ ಹೇಳಿದರೆ, ಮೊನ್ನೆ ದಿನ ಒಂದು ತಿಂಗಳ ಮುಂಚೆ ಒಂದು ಶಾಸಕರ ಮನೆಗೆ ಹೋದ ಸಂದರ್ಭದಲ್ಲಿ ಭೈರವ ಕಲ್ಯಾಣ ಟ್ರಸ್ಟಿನ ಪದಾಧಿಕಾರಿಗಳು ಎಲ್ಲ ಸೇರಿಕೊಂಡು ಶಾಸಕರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿಯಾದ ಜಯಾನಂದ ಪಿಲಿಕಲ ಇವರಿಗೆ ಯಾವುದೋ ಒಂದು ರಾಜಕೀಯ ಒಂದು ಸಾಮಾಜಿಕ ಜಾಲತಾಣದ ಬಗ್ಗೆ ರಾಜಕೀಯ ಉದ್ದೇಶವನ್ನು ಇಟ್ಕೊಂಡು ಅವರನ್ನು ಬೆದರಿಸಿದ ಘಟನೆಗೆ ಸಂಬಂಧಿಸಿದಂತೆ ನಾವು ಸುಮಾರು ಒಂದು ತಿಂಗಳ ಹತ್ರ ಆಗ್ತಾ ಬಂತು. 30ನೇ ತಾರೀಕಿಗೆ ಕಳೆದ ತಿಂಗಳು 30ನೇ ತಾರೀಕಿಗೆ ಪ್ರತಿಭಟನೆ ಮಾಡಿದ್ದೇವೆ. ಈ ಪ್ರತಿಭಟನೆ ನಡೆದು ಇಷ್ಟು ದಿವಸ ಆದರೂ ಪೊಲೀಸ್ ಇಲಾಖೆ ಯಾವುದೇ ಕ್ರಮ ಕೈಗೊಂಡಿಲ್ಲ, ಅಥವಾ ಶಾಸಕರು ಮಾಡಿದ ಈ ಒಂದು ಘಟನೆಯನ್ನು ನಾವು ಖಂಡಿಸಿ ಪ್ರತಿಭಟನೆ ಮಾಡಿದ್ದೇವೆ. ಈ ಬಗ್ಗೆ ಇಲಾಖೆಗಳು ಮೌನ ವಹಿಸಿ ಶಾಸಕರ ಒಂದು ಈ ದರ್ಪತನದ ಒಂದು ಮಾತಿಗೆ ಅಲ್ಲಿ ಪೊಲೀಸರು ಕೂಡ ಸಹಕಾರ ಕೊಟ್ಟಂತಾಗ್ತದೆ. ಯಾಕಂದರೆ ಇಲಾಖೆ ಇಷ್ಟು ಪ್ರತಿಭಟನೆ ಮಾಡಿದರೂ ಅವರು ಕ್ರಮ ತಗೊಳ್ಳಲಿಲ್ಲ. ಅದಕ್ಕಾಗಿ ಇನ್ನು ಮುಂದೆ ನಾವು ಸರಿಯಾದ ಇವರಿಗೆ ನ್ಯಾಯ ಸಿಗದಿದ್ದರೆ ಮುಂದಿನ ದಿನಗಳಲ್ಲಿ ಕೂಡ ಈ ಬಗ್ಗೆ ಹೋರಾಟ ಮುಂದುವರಿಸಲಿಕ್ಕೆ ನಾವು ತಯಾರಿದ್ದೇವೆ. ಈ ಮುಂದೆ ನಡೆಯುವಂಥ ಪ್ರತಿಭಟನೆಗೆ ಇಲಾಖೆ ಹೊಣೆಗಾರಿಕೆಯಾಗಿರ್ತದೆ. ನಂತರದ ದಿನಗಳಲ್ಲಿ ನಾವು ಇತ್ತೀಚೆಗೆ ಅಲ್ಲಿ ನಮ್ಮ ಮಲೆಕುಡಿಯ ಸಂಘದ ವತಿಯಿಂದ ಒಂದು ಪತ್ರಿಕಾಗೋಷ್ಠಿ ಮಾಡಿದರು. ಅದರಲ್ಲಿ ಜಿಲ್ಲಾ ಅಧ್ಯಕ್ಷರು, ಸಂಘದ ಕೆಲವು ಪದಾಧಿಕಾರಿಗಳು ಇದ್ದರು. ಇದರಲ್ಲಿ ಸಂಘದ ವಿಷಯಕ್ಕೂ ಅಥವಾ ಸಂಘಟನೆಗೂ ಪ್ರತಿಭಟನೆಗೂ ಯಾವುದೇ ಸಂಬಂಧ ಇಲ್ಲ ಎನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಇದು ರಾಜಕೀಯ ಪ್ರೇರಿತವಾಗಿ ಆದ್ದು ಅಂತ. ಇಲ್ಲಿ ನಾವು ನನ್ನ ಪ್ರಶ್ನೆ, ಇದು ಮಲೆಕುಡಿಯ ಜನಾಂಗದ ಒಬ್ಬ ಯುವಕನಿಗೆ ಆಗಿದಂಥ ಅನ್ಯಾಯ, ಇದನ್ನು ಎಲ್ಲರೂ ಸಮಾನ ಮನಸ್ಕರು ಖಂಡಿಸಬೇಕಿತ್ತು, ಖಂಡನೆ ಮಾಡಬೇಕಿತ್ತು. ಈ ಪ್ರತಿಭಟನೆಯನ್ನು ನಾವು ಮಲೆಕುಡಿಯ ಸಮುದಾಯದವರು ಸೇರಿ ಚರ್ಚೆ ಮಾಡಿ ನಾವು ಪ್ರತಿಭಟನೆ ಮಾಡಿದ್ದು. ಸಂಘದ ಕೆಲವು ಮುಖಂಡರುಗಳು ಕೂಡ ಇದ್ದರು ಈ ಪ್ರತಿಭಟನೆಯಲ್ಲಿ. ಕಾಂಗ್ರೆಸ್ ಪಕ್ಷದ ಒಬ್ಬ ST ಮೋರ್ಚಾದ ಒಬ್ಬ ಕಾರ್ಯಕರ್ತ ಹಾಗೂ ST ಮೋರ್ಚಾದ ತಾಲೂಕಿನ ಅಧ್ಯಕ್ಷ ಆದಂಥ ಜಯಾನಂದರವರು ಕಾಂಗ್ರೆಸ್ ಪಕ್ಷದಲ್ಲಿದ್ದರು. ಆ ರೀತಿಯಾಗಿ ಅವರಿಗೆ ಒಂದು ಆದ ಅನ್ಯಾಯವನ್ನು ಬೇರೆ ಬೇರೆ ದಲಿತ ಸಂಘಟನೆಗಳಿದ್ದು ಪಕ್ಷದ ಪ್ರಮುಖರು ಎಲ್ಲ ಬಂದು ಬೇರೆ ಬೇರೆ ಪಕ್ಷದ ಅವರು ಕೂಡ ಬಂದು ಪ್ರತಿಭಟನೆಗೆ ಭಾಗಿಯಾಗಿದ್ದಾರೆ, ಪ್ರತಿಭಟಿಸಿದ್ದಾರೆ. ಅದರಲ್ಲಿ ಯಾವುದೇ ರಾಜಕೀಯವಾಗಿ ಪ್ರತಿಭಟಿಸಿದಲ್ಲ, ಎಲ್ಲ ಸಮಾನ ಮನಸ್ಕರು ಸೇರಿ ಅಲ್ಲಿ ಪ್ರತಿಭಟನೆ ಮಾಡಿದ್ದೇವೆ. ಇನ್ನು ಅದ ನಂತರದ ದಿನಗಳಲ್ಲಿ ಇಷ್ಟುವರೆಗೆ ಆದರೂ ಕೂಡ ಪೊಲೀಸರು ಕ್ರಮ ತಗೊಳ್ಳಲಿಲ್ಲ. ಈ ಪ್ರತಿಭಟನೆ ಸಂಬಂಧಿಸಿದಂತೆ ಜಿಲ್ಲಾಧ್ಯಕ್ಷರೊಂದು ಹೇಳಿಕೆ ಕೊಟ್ಟಿದ್ದರು. ಆ ಹೇಳಿಕೆಯಲ್ಲಿ ನೋಡಿದಾಗ ನಾವು ಕೂಡ ಆ ಸಂದರ್ಭದಲ್ಲಿ ಸಂಘದ ಸಭೆಯಲ್ಲಿ ಭಾಗವಹಿಸಿದ್ದೆವು, ನಾವು ಕೂಡ ಇದ್ದೆವು. ಅಲ್ಲಿ
ಅವರು ಏಕಾಏಕಿ ಅವರ ಅಷ್ಟೇ ನಾಲ್ಕು ಜಿಲ್ಲಾ ಸಂಘದ ಜತೆ ಕಾರ್ಯದರ್ಶಿ ಇದ್ದರು. ನಾನು ರಾಜ್ಯ ಸಂಘದ ಕಾರ್ಯದರ್ಶಿ ಜತೆ ಕಾರ್ಯದರ್ಶಿ ಆಗಿದ್ದೆ. ನಾನು ಕೂಡ ಸಂದರ್ಭದಲ್ಲಿ ಸಭೆಯಲ್ಲಿ ಇದ್ದೆ. ಪುಷ್ಪರವರಿದ್ದರು, ಬೇರೆ ಬೇರೆ ಸಂಘದ ಪ್ರಮುಖರೆಲ್ಲಿದ್ದರು. ಇವರು ತರತುರಿಯಾಗಿ ಬಂದು ಶಾಸಕರ ಒಂದು ಕುಮ್ಮಕ್ಕ ಏನಂತ ಗೊತ್ತಿಲ್ಲ ನಮಗೆ. ಅವರಷ್ಟೇ ಬಂದು ಒಂದು ಪತ್ರಿಕೆ ಹೇಳಿಕೆ ಕೊಟ್ಟು ಸಂಘದ ಒಂದು ಇದಕ್ಕೆ ಯಾವುದೇ ಬೆಂಬಲ ಇಲ್ಲ ಅಥವಾ ನಾವು ಪ್ರತಿಭಟನೆ ಮಾಡಲಿಲ್ಲ, ನಮ್ಮ ಸಂಘಟನೆಯಿಂದ ಮಾಡಲಿಲ್ಲ ಅಂತ ಹೇಳಿದ್ದಾರೆ. ಮಲೆಕುಡಿಯ ಸಂಘಕ್ಕೂ ಪ್ರತಿಭಟನೆಗೆ ಯಾವುದೇ ಸಂಬಂಧ ಇಲ್ಲ, ಯಾಕಂದರೆ ನಾವು ಸಮಾನ ಮನಸ್ಕರು ಸೇರಿ ಪ್ರತಿಭಟನೆ ಮಾಡಿದ್ದು. ಯಾಕಂದರೆ ಸಂಘದ ಹೆಸರು ಎಲ್ಲಿಯೂ ದುರುಪಯೋಗ ಆಗಲಿಲ್ಲ. ನಾವು ಮೂಲ ನಿವಾಸಿ ಮಲೆಕುಡಿಯ ಸಂಘ ಎನ್ನುವಂಥದ್ದು ಯಾಕಂತ ಹೇಳಿದರೆ ಅದು ನಮ್ಮ ಸಂಘಟನೆ ಸ್ಟಾರ್ಟ್ ಆಗುವಕ್ಕಿಂತ ಮೊದಲೇ ಒಂದು ಸಂಘಟನೆ ಈ ಹೋರಾಟಕ್ಕಂತ ಮಾಡಿದ್ದು. ಬೇರೆ ಬೇರೆ ಕಡೆಗಳಲ್ಲಿ ರಾಷ್ಟ್ರೀಯ ಉದ್ಯಾನ ಇರ್ಬೋದು, ಸಮಸ್ಯೆ ಇರ್ಬೋದು, ಬೇರೆ ಬೇರೆ ಸಮಸ್ಯೆಗಳು ಬಂದಾಗ ಆ ಹೆಸರಲ್ಲಿ ಮುಂಚೆಲ್ಲ ಪ್ರತಿಭಟನೆ ಎಲ್ಲ ಆಗ್ತಿತ್ತು. ಇತ್ತೀಚೆಗೆ ಮಲೆಕುಡಿಯ ಸಂಘ ರಿಜಿಸ್ಟರ್ ಆಗಿ ಒಂದು 30 ವರ್ಷ ಆಯಿತು. ನಾವು ಏನು ಇದಕ್ಕೆ ಸ್ಪಷ್ಟನೆ ಕೊಡೋದು ಅಂತೇಳಿದರೆ, ನಾವು ರಾಜ್ಯಕ್ಕೆ ಪ್ರೇರಿತವಾಗಿ ನಾವು ಒಂದು ಪ್ರತಿಭಟನೆ ಮಾಡಿದ್ದಲ್ಲ. ಇದರಲ್ಲಿ ಯಾವುದೇ ರಾಜ್ಯಕ್ಕೆ ಇಲ್ಲ. ಒಬ್ಬ ಅಸಹಾಯಕನಿಗೆ ಒಂದು ಇದಾದಾಗ ನಾವು ತಕ್ಷಣ ಅದಕ್ಕೆ ಸ್ಪಂದಿಸಿ ಪ್ರತಿಭಟಿಸುವುದು ನಮ್ಮ ಕರ್ತವ್ಯ. ಅದಕ್ಕಾಗಿ ಎಲ್ಲ ಜನ ಸೇರಿಕೊಂಡು ಮಾಡಿದ್ದು. ಒಂದೇ ಪಕ್ಷದ ಅಡಿಯಲ್ಲಿ ಅಥವಾ ಯಾವುದೇ ಪಕ್ಷದ ಬಾವುಟ ಇಟ್ಕೊಂಡು ನಾವು ಪ್ರತಿಭಟನೆ ಮಾಡಲಿಲ್ಲ. ಇಲ್ಲಿ ನಮ್ಮ ಸಂಘದ ಅಧ್ಯಕ್ಷರೊಂದು ಹೇಳಿಕೆ ಕೊಟ್ಟದ್ದು ಯಾಕಂತೇಳಿದರೆ ಶಾಸಕರನ್ನು ನಮ್ಮ ಇವರು ಜಯಾನಂದರವರು ನಮ್ಮ ಸಂಘದ ತಾಲೂಕಿನ ಪ್ರಧಾನ ಕಾರ್ಯದರ್ಶಿ, ಅವರಿಗೆ ಆದ ಅನ್ಯಾಯವನ್ನು ಅಲ್ಲಿ ಖಂಡಿಸಲಿಕ್ಕೆ ಅಥವಾ ಇದು ಮಾಡಲಿಕ್ಕೆ ಪತ್ರಿಕಾಗೋಷ್ಠಿ ಕರೆದು ಅವರು ಮಾಡಬೇಕಿತ್ತು ಅಥವಾ ಅದನ್ನು ಖಂಡಿಸಬೇಕಿತ್ತು. ಇಲ್ಲಿ ಶಾಸಕರ ಒಂದು ಹಿತಾಸಕ್ತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಒಂದು ಪ್ರತಿಭಟನೆ ಮಾಡಿದ್ದು ನಮಗೆ ಸ್ವಲ್ಪ ಅನುಮಾನ ಬರ್ತದೆ. ಈ ಪ್ರತಿಭಟನೆ ಇದು ಪತ್ರಿಕಾಗೋಷ್ಠಿ ಮಾಡಿದ್ದು ನಮಗೆ ಅನುಮಾನ ಬರ್ತದೆ. ಯಾಕಂತ ಹೇಳಿದರೆ ಇದು ಶಾಸಕರ ಕುಮ್ಮಕ್ಕಿನಿಂದಲೇ ಈ ಇದು ಪತ್ರಿಕಾಗೋಷ್ಠಿ ಆದ್ದು. ಇದಕ್ಕೆ ಅದಕ್ಕೆ ನಮ್ಮ ಹತ್ರ ನಮ್ಮನ್ನು ಅಲ್ಲಿ ಮೀಟಿಂಗಲ್ಲಿ ಇದ್ದದನ್ನು ಇದ್ದವರನ್ನೆಲ್ಲ ಬಿಟ್ಟು ಹೋಗಿ ಅಲ್ಲಿ ಪತ್ರಿಕಾಗೋಷ್ಠಿ ಕರೆದದ್ದು ಅನುಮಾನ, ನಮಗೆ ಇದರ ಬಗ್ಗೆ ಅನುಮಾನ. ಇನ್ನು ಮುಂದಿನ ದಿನಗಳಲ್ಲಿ ಶಾಸಕರು ಸಂಘಟನೆ ಅಥವಾ ನಮ್ಮ ಸಮುದಾಯದ ಒಂದು ಒಗ್ಗಟ್ಟನ್ನು ಮುರಿಯುವಂಥ ಕೆಲಸ ಮಾಡಬಾರ್ದು. ಯಾಕಂದೇಳಿದರೆ ಆ ಭೈರವ ಕಲ್ಲು ಟ್ರಸ್ಟು ಏನಿದ್ರು ತಲಾಂತರಗಳಿಂದ ಆ ದೈವವನ್ನು ಅಥವಾ ಅಲ್ಪ ಅಲ್ಲಿನ ಆ ಸಾನ್ನಿಧ್ಯದಲ್ಲಿ ಅಲ್ಲಿ ಶ್ರದ್ಧಾಭಕ್ತಿಯಿಂದ ನಮ್ಮ ಪೂರ್ವಜರು ಮಲೆಕುಡಿ ಜನಾಂಗದವರು ನಡೆಸಿಕೊಂಡು ಬರ್ತಿದ್ದರು. ಇತ್ತೀಚಿನ ದಿನಗಳಲ್ಲಿ ಒಂದು ಏನು ಅವರ ಒಂದು ಆ ಒಂದು ಜೀರ್ಣೋದ್ಧಾರಕ್ಕೆ ಅನುದಾನ ಕೇಳಲಿಕ್ಕೆ ಅಂತ ಹೋದ ಸಂದರ್ಭದಲ್ಲಿ ಅಲ್ಲಿ ಅವರ ಪಕ್ಷ ಇವರ ಪಕ್ಷ ಅಂತೆಲ್ಲ ಒಟ್ಟಿಗೆಲ್ಲ ಹೋಗಿ ಅಲ್ಲಿ ಆ ಟ್ರಸ್ಟ್ನವರು ಹೋಗಿದ್ದರು. ಆ ಸಂದರ್ಭದಲ್ಲಿ ಇವರು ಏಕಾಏಕಿ ಒಂದು ಅದನ್ನು ಇವರ ಒಂದು ಸಾಮಾಜಿಕ ಇದರಲ್ಲಿ ಮೊಬೈಲಲ್ಲಿ ಹರಿದಾಡಿದಂಥ ವ್ಯವಸ್ಥೆಯನ್ನು ಮುಂದಿಟ್ಕೊಂಡು ಇವರು ಅವರನ್ನು ಬೆದರಿಸಿ ಕಪಾಲ ಮೋಕ್ಷ ಮಾಡ್ತೇನೆ ಅಂತ ಬೆದರಿಸಿ ಹೇಳಿದ್ದು ಯಾವ ಕಾರಣಕ್ಕೆ ಅಂತೇಳಿದರೆ, ಇನ್ನು ಆ ದೇವಸ್ಥಾನದ ಅಥವಾ ಆ ವ್ಯವಸ್ಥೆಯಲ್ಲಿ ಯಾವುದೇ ಒಬ್ಬ ಬೇರೆ ಪಕ್ಷದ ಯಾರು ಲೀಡರ್ ಇರಬಾರ್ದು, ಅವರ ಪಕ್ಷದವ್ರದ್ದೇ ಮಾತ್ರ ಇರಬೇಕೆನ್ನುವಂಥ. ಯಾಕಂತ ಹೇಳಿದ್ರೆ ಒಬ್ಬನನ್ನು ಗದರಿಸಿ ಮಾಡಿ ಇದು ಮಾಡಿದರೆ ಅವನು ಸುಮ್ಮನೆ ಆಗ್ತಾನೆ ಮತ್ತು ನಮ್ಮದೇ ಆಗ್ತದೆ ಅಂತ. ಬೇರೆ ಅವರು ಎಲ್ಲಿ ಎಲ್ಲಿ ಏನು ಬೇಕಾದರೂ ಮಾಡಲಿ ಅವರ ರಾಜ್ಯಕ್ಕೆ, ಅದು ನಮಗೆ ಅಂತೇಳಿದರೆ ನಾವು ಇಷ್ಟರವರೆಗೆ ನಡೆಸ್ಕೊಂಡ ನಮ್ಮ ಹಿರಿಯರು ಅಲ್ಲಿನ ಸ್ಥಳೀಯರು ನಡೆಸ್ಕೊಂಡಂಥ ಒಂದು ದೇವಸ್ಥಾನದಲ್ಲಿ ಯಾವುದೇ ರಾಜ್ಯಕ್ಕೆ ಆಗಬಾರ್ದು. ಆದಷ್ಟು ಬೇಗ ಅದು ಶೀಘ್ರವಾಗಿ ಜೀರ್ಣೋದ್ಧಾರ ಆಗಬೇಕಾಗಿದೆ. ಇನ್ನು ಮುಂದೆ ನಮ್ಮ ಸಂಘಟನೆಯಲ್ಲಿ ಕೂಡ ಅವರು ಸ್ವಲ್ಪ ಈ ರೀತಿಯ ಹೇಳಿಕೆಗಳು ಬರುವಾಗ ನಮಗೆ ಸ್ವಲ್ಪ ಇದಾಗ್ತದೆ. ಸಂಘಟನೆಯಲ್ಲಿ ಯಾವುದೇ ರಾಜ್ಯಕ್ಕೆ ಪಕ್ಷದವರು ಇವತ್ತು BJP ಇರ್ಬೋದು, ಕಾಂಗ್ರೆಸ್ ಅವರು ಇರ್ಬೋದು, ಇನ್ನೊಂದು ಬೇರೆ ಬೇರೆ ರಾಜ್ಯಕ್ಕೆ ಪಕ್ಷದವರು ಯಾರು ಇದ್ದರೂ ಕೂಡ
ಸಂಘದ ಒಳಗೆ ರಾಜ್ಯಕ್ಕೆ ತಂದು ಒಡಕು ಮಾಡುವಂಥ ಕೆಲಸವನ್ನು ಯಾರು ಮಾಡಬಾರ್ದು. ಅದಕ್ಕೆ ನಾವು ಅದಕ್ಕೆ ನಾವು ಆಸ್ಪದ ಕೂಡ ಕೊಡುವುದಿಲ್ಲ. ಯಾಕಂದರೆ ನಾವು ಕೂಡ ಒಂದು ಪಕ್ಷದಲ್ಲಿದ್ದವರು, ಪಕ್ಷದಲ್ಲಿದ್ದರೂ ಕೂಡ ಆ ಸಂದರ್ಭದಲ್ಲಿ ಎಲ್ಲ ರಾಜ್ಯಕ್ಕೆ ಪಕ್ಷದವರನ್ನು ಮುಂದಿಟ್ಟುಕೊಂಡೇ ಎಲ್ಲ ಕೆಲಸಗಳನ್ನು ಮಾಡಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಆಡಳಿತ ಪಕ್ಷ ಯಾವುದುಂಟು ಆ ಇದಕ್ಕೆ ಸಂಘಟನೆಗಳು ಹೊಂದಿಕೊಂಡು ಹೋಗುವಂಥದ್ದು ಕೆಲವು ಇರ್ತದೆ. ಆದರೆ ನಮ್ಮಲ್ಲಿ ಅಂಥದ್ದಾಗಬಾರ್ದು, ಆ ವ್ಯವಸ್ಥೆಗೆ ನಮ್ಮವರು ಅವಕಾಶ ಮಾಡಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಇವತ್ತು ಬೇರೆ ಬೇರೆ ಅಭಿವೃದ್ಧಿ ವಿಚಾರಗಳು ಬಂದಾಗ ನಮ್ಮವರನ್ನು ನಮ್ಮ ಹೆಸರು ಮಾತ್ರ ನಂಬಿರ್ತದೆ, ಅದು ನಮ್ಮಲ್ಲಿಗೆ ತಲುಪುವುದಿಲ್ಲ. ಯಾಕಂತ ಹೇಳಿದರೆ ಎಲ್ಲಿ ಮಲೆಕುಡಿ ಜನಾಂಗ ಉಂಟು ಅಥವಾ ಪರಿಶಿಷ್ಟ ಪಂಗಡದ ಜನಾಂಗ ಇದ್ದಾರೆ ಅವರ ಬಾಗಿಲಿನಿಂದ ರಸ್ತೆಗಳಾಗಲಿ ಅಥವಾ ಏನು ಮೂಲಭೂತ ಸೌಕರ್ಯಗಳು ಯಾವುದು ಬರ್ತವೆ ಅವರ ಮನೆ ಬಾಗಿಲಿಂದ ಬರುವುದಿಲ್ಲ. ಯಾರು ಅಲ್ಲಿ ಶ್ರೀಮಂತರಿದ್ದಾರೆ ಅಥವಾ ಪ್ರಭಾವಿಗಳು ಯಾರಿದ್ದಾರೆ ಅವರಿಗೆ ಅನುಕೂಲ ಆಗುವ ಹಾಗೆ ಮಾಡ್ತಾ ಹೋಗ್ತಾರೆ. ಈಗ ಅಲ್ಲಲ್ಲಿ ನಮ್ಮ ಊರಲ್ಲೇ ಆಗ್ತಾ ಉಂಟು, ಎಷ್ಟೋ ಆಗಿದೆ. ಅದು ಸಾರ್ವಜನಿಕವಾಗಿ ಸಾರ್ವಜನಿಕ 1 ರೂಪಾಯಿ ಕೂಡ ಅಲ್ಲಿ ಫಂಡ್ ಹಾಕಲಿಲ್ಲ. SST ಫಂಡನ್ನು ಮಾತ್ರ ಹಾಕಿ ಇತರರಿಗೆ ಹೋಗಬಾರ್ದು ಅಂತ ನಾವು ಹೇಳುವುದಿಲ್ಲ. ಫಸ್ಟಿಗೆ ನಮ್ಮ ಕಡೆಯಿಂದ ಬಂದು ಮಾಡುವಂಥ ಕೆಲಸ ಆಗಬೇಕು. ಇದು ಈ ಬಗ್ಗೆ ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರು ಒಂದು ಚಕಾರ ಎತ್ತುವುದಿಲ್ಲ. ಇದು ಯಾವ ನ್ಯಾಯ? ನಮ್ಮ ಸಂಘದಲ್ಲಿ ನಾವು ನಮ್ಮ ಸಂಘಟನೆ ಇರುವುದು ನಮ್ಮ ಒಂದು ಜಾತಿ ವ್ಯವಸ್ಥೆಯಲ್ಲಿ ನಮ್ಮ ಬೇರೆ ಬೇರೆ ಒಂದು ವಿಚಾರಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅಂತ ನಮ್ಮ ಸಂಘಟನೆ ಇರುವುದು. ಇಲ್ಲಿ ಯಾವುದೇ ಒಂದು ಇದರಲ್ಲಿ ರಾಜಿ ಮಾಡಿಕೊಂಡು ಹೋದರೆ ನಮಗೆ ಮುಂದಿನ ದಿನಗಳಲ್ಲಿ ಅದು ಮುಳು ಆಗ್ತದೆ. ಯಾಕಂದೇಳಿದರೆ ಇಲ್ಲಿ ನಮ್ಮ ಹಿಂದಿನಿಂದಲೂ ನಮ್ಮವರಿಗೆ ಅನ್ಯ ದೌರ್ಜನ್ಯಗಳು ನಡೆಯುತ್ತಲೇ ಬರ್ತಾ ಇದೆ. ಇದನ್ನು ನಾವು ಸ್ವಲ್ಪ ನಮ್ಮ ಸಂಘಟನೆಯವರು ಅಥವಾ ನಾವು ಸ್ವಲ್ಪ ತಿಳ್ಕೊಂಡವರು ಅವರಿಗೇ ಸಾಥ್ ಕೊಟ್ಟರೆ ಇಲ್ಲಿ ಏನಾಗ್ತದೆ, ನಿದ್ದೆ ಬಂದವರನ್ನು ಹಾಸಿಗೆ ದುಡಿದಾಗೆ ಆಗ್ತದೆ. ಮತ್ತೆ ಮತ್ತೆ ನಮ್ಮ ಮೇಲೆ ದೌರ್ಜನ್ಯಗಳು ಇಂಥ ಘಟನೆಗಳು ಮರುಕಳಿಸ್ತಾ ಹೋಗ್ತವೆ. ಇದು ತುಂಬ ಖಂಡನೀಯ. ನಮಗೆ ಇವತ್ತು ಸ್ವಾತಂತ್ರ್ಯ ಬಂದು ಸುಮಾರು 75 ವರ್ಷ ಆದರೂ ನಮಗೆ ಮೂಲಭೂತ ಸೌಕರ್ಯ ಅಥವಾ ಇನ್ನು ಇತರ ಯಾವುದೇ ಅಭಿವೃದ್ಧಿ ಕೆಲಸಗಳು ನಮ್ಮಲ್ಲಿ ಆಗಲಿಲ್ಲ. 10% ಮಾತ್ರ ಆಗಿದೆ. ಈವಾಗ ಈ 75 ವರ್ಷ ಸ್ವಾತಂತ್ರ್ಯದ ಒಂದು ಕೊಡುಗೆ ಅಂತೇಳಿದರೆ ಶಾಸಕರದು, ಒಬ್ಬ ಅಮಾಯಕನಿಗೆ, ಒಬ್ಬ ಮಲೆಕುಡಿಯ ಮುಕ್ತ ಜನಾಂಗದ ಯುವಕನಿಗೆ ಒಂದು ಕೆತ್ತಂಡೆ ಕೊರ್ಪೆ ಅಂದ್ಕೊಂಡು ಈ ರೀತಿಯ ಒಂದು ಕೊಡುಗೆ ಕೊಡ್ತಾರ ಏನಂತ ಗೊತ್ತಿಲ್ಲ. ಇದು ತುಂಬ ಖಂಡನೀಯ. ನಾವು ಇದನ್ನು ಮತ್ತೆ ಮತ್ತೆ ಖಂಡಿಸ್ತೇವೆ. ಮತ್ತು ನಮ್ಮ ಸಂಘಟನೆಯೊಳಗೆ ಏನೂ ಒಡಕ್ಕಿಲ್ಲ. ಸಂಘಟನೆಯವರು ನಾವು ಯಾವುದೇ ಸಂದರ್ಭದಲ್ಲಿ ಮಲೆಕುಡಿಯ ಸಂಘದ ಹೆಸರನ್ನು ಎಲ್ಲಿಯೂ ದುರುಪಯೋಗ ಮಾಡಲಿಲ್ಲ. ಸಂಘವು ಬಲಿಷ್ಠ ಆಗಬೇಕಂತೇಳಿದರೆ, ಸಂಘವು ಅಭಿವೃದ್ಧಿ ಆಗಬೇಕಂತೇಳಿದರೆ ಈ ರೀತಿಯ ಒಂದು ಗೊಂದಲಗಳು ಬಂದಾಗ ಅದನ್ನು ನಿವಾರಿಸಬೇಕಿತ್ತು. ಅವರು ಜಿಲ್ಲಾ ಸಂಘದ ಅಧ್ಯಕ್ಷರಾಗಿ ಅದನ್ನು ಅಲ್ಲಿಯ ಸ್ಥಳೀಯ ಜನರನ್ನು ಸೇರಿಸಿ ಮಾತಾಡಿ ಅದನ್ನು ಸರಿ ಮಾಡಬೇಕಿತ್ತು. ಅದು ಬಿಟ್ಟು ಏಕಾಏಕಿ ಪತ್ರಿಕಾ ಹೇಳಿಕೆಯಲ್ಲಿ ಒಂದು ಸಂಘದೊಳಗೆ ಒಂದು ತೊಡಕು ಬರುವ ರೀತಿಯಲ್ಲಿ ಯಾರದೋ ಒಂದು ಹಿತಾಸಕ್ತಿಗಳ ಇದನ್ನು ಮಾಡಿಕೊಂಡು ಅವರು ಹೋಗಿದ್ದಾರೆ. ಇದನ್ನು ಕೂಡ ನಾವು ಅವರ ಗಮನಕ್ಕೆ ತರ್ತೇವೆ. ಮುಂದಿನ ದಿನಗಳಲ್ಲಿ ಇದು ಮರುಕಳಿಸಬಾರ್ದು ಅಂತ ಹೇಳ್ತೇವೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಈ ಬಗ್ಗೆ ಇಲಾಖೆಗಳು ಅಥವಾ ನಾಳೆ ಬಹುಶಃ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ನಾವು ಈ ಬಗ್ಗೆ ಮನವಿಯನ್ನು ಕೂಡ ಕೊಡ್ತೇವೆ. ಒಂದು ವೇಳೆ ಅಲ್ಲಿ ಕೂಡ ನಮಗೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ನಾವು ಸಾರ್ವಜನಿಕವಾಗಿ ಪ್ರತಿಭಟನೆಯನ್ನು ನಡೆಸಲಿಕ್ಕೆ ಸಿದ್ಧರಿದ್ದೇವೆ. ವಂದನೆಗಳು. ನನ್ನ ಹೆಸರು ಎಲ್ಲೆನ್ನಕ್ಕೆ ಅಂತ, ಸಂಘಟನೆಯ ಮಾಜಿ ಮಲೆಕುಡಿ ಸಂಘದ ಮಾಜಿ ಅಧ್ಯಕ್ಷ. ಈಗ ನಾನು ಯಾವುದೇ ಸಂಘ ಚಟುವಟಿಕೆಗಳಲ್ಲಿ ಇಲ್ಲ. ನಾನಿವತ್ತು ಶಾಸಕರನ್ನು ಮಾತ್ರ ಉದ್ದೇಶಿಸಲು ಕೆಲವರು ಮಾತುಗಳನ್ನು ಹೇಳ್ತೇನೆ. ಶಾಸಕರು ಹಿಂದಿನ ಸರ್ಕಾರ ಇರುವಾಗ ಅಭಿವೃದ್ಧಿ ಆಗಲಿಲ್ಲ, ಅವರು ಸರಿ ಮಾಡ್ತಿಲ್ಲ ಎನ್ನುವಂಥ ಕಾರಣಕ್ಕೆ ಹೊಸ ಶಾಸಕರನ್ನು ಇವತ್ತು ನಾವು ತಾಲೂಕಿನಲ್ಲಿ ಆಯ್ಕೆ ಮಾಡಿದ್ದೇವೆ. ಇಲ್ಲಿ ಮಲೆಕುಡಿಯ ಸಮುದಾಯ ಒಂದು 5,000 ಜನಸಂಖ್ಯೆಯ ಇಲ್ಲಿ ನಾವು ಇದ್ದೇವೆ. ಅಂದರೆ ಕಾಲೋನಿಯಲ್ಲಿ ಅಥವಾ ಮಲೆನಾಡು ಪ್ರದೇಶದಲ್ಲಿ ಅವ್ರ ಇಂಟೀರಿಯರ್ ಪ್ರದೇಶದಲ್ಲಿದ್ದೇವೆ.
ಇಲ್ಲಿನ ಅಭಿವೃದ್ಧಿಯನ್ನು ಬಹಳ ಪ್ರಾಮಾಣಿಕವಾಗಿ ಜನಪ್ರತಿನಿಧಿಗಳು ಮಾಡಬೇಕಿತ್ತು. ಯಾವಾಗಲೂ ನೋಡುವಾಗ ಒಂದು ಕಾನೂನಿನ ಸಮಸ್ಯೆ, ಒಂದು ಪ್ರತಿಷ್ಠಿತರ ಸಮಸ್ಯೆ, ಈ ಎರಡು ಸಮಸ್ಯೆಗಳು ಇದ್ದೇ ಇದೆ. ಅರಣ್ಯ ಕಾನೂನಿನ ಸಮಸ್ಯೆ ಅಭಿವೃದ್ಧಿ, ರಸ್ತೆ ಅಭಿವೃದ್ಧಿ ಇರ್ಬೋದು ಅಥವಾ ನೀರಾವರಿ ಸೌಲಭ್ಯ ಇರ್ಬೋದು, ಏನಾದರೂ ಇರ್ಬೋದು, ಭೂಮಿಯ ಸಮಸ್ಯೆ ಇರ್ಬೋದು. ಇವತ್ತಿನ ಶಾಸಕರು ಬಹಳ ಗೌರವ ನನಗೆ ಇದೆ, ನನಗೆ ಪರಿಚಿತರು ಕೂಡ. ಅವರು ದಯಾನಂದ ಪಿಲಿಕಳ ಇವರ ಒಂದು ಅವರ ಊರಿನಲ್ಲಿ ದೇವಸ್ಥಾನದ ಸ್ಥಳೀಯವಾದಂಥ ದೇವಸ್ಥಾನವನ್ನು ಅವರೇ ಖರ್ಚು ಮಾಡಿ ಸ್ವಲ್ಪ ಸರ್ಕಾರದ ಅನುದಾನ ಕೇಳುವಂಥ ಒಂದು ಆಲೋಚನೆಯಲ್ಲಿದ್ದಾಗ ಅವರು ಹಣ ಕೊಡ್ತೇನಂತೇಳಿ ಆಫೀಸಿಗೆ ಕರೆದು ಕೊನೆಗೆ ಅವರು ಆಡಿರೋ ಮಾತು ಅದು ಬಹಳ ಅವಮಾನ. ಇದು ಜನಪ್ರತಿನಿಧಿಗಳಿಗೆ ಹೇಳಿ ಮಾಡಿಸಿದಂಥ ಮಾತು ಅಲ್ಲ. ಅವರಿಗೆ ಇದು ಏನಾಗ್ತದೆ ಅಂತೇಳಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳ ಬಗ್ಗೆ ಇರುವಂಥ ರಾಜಕೀಯದ ಬಗ್ಗೆ ಇರುವಂಥ ಗೌರವವನ್ನು ತಲೆದಗ್ಗಿಸಿ ನೋಡುವಂಥ ಪ್ರಶ್ನೆ ಬರ್ತಿದ್ದೀವಿ. ಇದು ಸರಿಯಲ್ಲ. ಹರೀಶ್ ಪೂಜಾರ್ ಅವರು ಇವತ್ತು ಮಲೆಕುಡಿಯ ಸಮುದಾಯದ ಮೂಲಭೂತ ಅಗತ್ಯಗಳನ್ನು ಈಡೇರಿಸಿಕೊಂಡು ಅವರು ಏನು ಮಾಡ್ತಿದ್ದೆ ಅಂತಾರೆ, ಅಮಿಷದ ರಾಜಕೀಯ ಏನು ಮಾಡ್ತಿದ್ದಾರೆ, ಅಲ್ಲಿಯ ಕೊಡ್ತೇನೆ ಅಂತ ಹೇಳ್ತಾರೆ. ಈಗ ಇದನ್ನು ಇಟ್ಕೊಂಡು ನಾವು ಕೊಡ್ದಿಲ್ಲದ ಏನೇ ಪೆಣ್ಣಿಗೆ ಇಟ್ಕೊಂಡು ಇದನ್ನು ಅವರನ್ನು ತೂಗಿಸ್ತಿದ್ದಾರೆ, ನೀನು ಹಾಗೆ ಹೇಳ್ದಿ ಹೀಗೆ ಹೇಳ್ದಿ ಅಂತ. ಇಲ್ಲಿ ಮುಖ್ಯ ಇರುವುದು ಒಬ್ಬ ವ್ಯಕ್ತಿಯ ದೌರ್ಬಲ್ಯವನ್ನು ಇಟ್ಟುಕೊಂಡು ನೀವು ಅವರನ್ನು ಕುಣಿಸುತ್ತಿದ್ದರೆ ನೀವು ಕೂಡ ಅರ್ಹರಲ್ಲ ನನ್ನ ನಾಯಕ ಆಗಿರಲಿಕ್ಕೆ. ಇಡೀ ತಾಲೂಕಿನಲ್ಲಿ ಇವತ್ತು ಹರೀಶ್ ಪೂಂಜಾರವರ ಈ ನಿಲುವು ಬಹಳ ದರ್ಪದ ರೀತಿಯಲ್ಲಿ ಕಾಣ್ತಿದೆ. ಇದು ಸರಿಯಲ್ಲ. ಇದರಿಂದ ಮಲೆಕುಡಿ ಸಮುದಾಯವನ್ನು ಕೂಡ ಈ ರೀತಿ ರಾಜಕೀಯವಾಗಿ ಒಡೆಯುವಂಥ ಕೆಲಸ ಅದು ಸಹಜ ಬಂದೇ ಬರ್ತದೆ, ಅದು ಬರುವುದಿಲ್ಲ ಅಂತೇಳಿಲ್ಲ. ಇದರಿಂದ ನಷ್ಟ ಯಾರಿಗೆ, ನಮಗೆ ಮಾತ್ರ ಅಲ್ಲ, ನಷ್ಟ ನಿಮಗೆ ಶಾಸಕರಿಗೆ. ಇದನ್ನು ಅವರು ಇದರಿಂದ ಜಾಗೃತರಿಗೆ ಎಚ್ಚೆತ್ತುಕೊಳ್ಳಿದ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ನಷ್ಟ, ನಮಗೆ ನಷ್ಟ ಇಲ್ಲ. ಇವತ್ತು ನನ್ನ ಹೇಳಿಕೆಯನ್ನಾದ್ರೆ ಅವ್ರು ಗಮನಿಸಲಿ, ಇದನ್ನು ನೆಗ್ಲಿಜೆನ್ಸ್ ಮಾಡಿದರೆ ಅಂದರೆ ಕಡೆಗಣಿಸಿದರೆ ಅದು ಮಲೆಕುಡಿಯ ಸಮುದಾಯ ನನ್ನೊಟ್ಟಿಗೆ ಸಮುದಾಯದ ಜನ ಇದ್ದಾರೆ ನಾನು ಏನು ಮಾಡಿದ್ರು ನಡೀತದೆ ಅಂತ ಭ್ರಮ ಇದ್ದರೆ ಅದು ತಪ್ಪು. BJPಯಲ್ಲಿ ಕೂಡ ನಮ್ಮ ಜನ ಇದ್ದಾರೆ ಬೇಕಾದಷ್ಟು. ಅವರನ್ನಿಟ್ಟುಕೊಂಡು ಏನಾದರೂ ದಬ್ಬಾಳಿಕೆಯನ್ನು ಮಾಡಿದರೆ ಇದು ನಮಗೆ ಮಾತ್ರ ಲಾಸ್ ಅಲ್ಲ, ಅವರಿಗೆ ಲಾಸ್. ಇದನ್ನು ಅವರ ಅರ್ಥ ಮಾಡಿಕೊಳ್ಳಿ. ಮುಂದೆ ಹೋರಾಟ ಅಂತ ಬರುವಾಗ ನಾನು ನಿಲ್ಲುವುದು ಮಲೆಕುಡಿಯ ಸಮುದಾಯದ ಶೋಷಿತ ಸಮುದಾಯದ ಪ್ರಾಮಾಣಿಕ ಹೋರಾಟ ಎಲ್ಲಿ ನಡೀತದೆ ಅಲ್ಲಿ ನಾನು ಅವರೊಟ್ಟಿಗೆ ಇರ್ತೇನೆ. ಇದರಲ್ಲಿ ನನಗೆ ಯಾವುದೇ ಪಕ್ಷದ ಮೂಲಕ ಎತ್ತಿದ್ರೂ ನಾನು ಹಿಂದೆ ಸರಿದಿಲ್ಲ. ನಾನು ಇವರೊಟ್ಟಿಗೆ ರಾಜಕೀಯವಾಗಿ ಗುರುತಿಸಿಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ. ಆದರೆ ಮಲೆಕುಡಿ ಸಮುದಾಯದ ಹಿತಾಸಕ್ತಿ ವಿಷಯ ಸಂಬಂಧಪಟ್ಟದ ಬಂದಾಗ ನಾನು ಹೋರಾಟದ ವಿಷಯಕ್ಕೆ ಸಂಬಂಧಪಟ್ಟಾಗ ನಾನು ಶೋಷಿತರ ಪರವಾಗಿ ಇರ್ತೇನೆ. ಇದರಲ್ಲಿ ಎರಡು ಮಾತಿಲ್ಲ. ಇದನ್ನು ಗಂಭೀರವಾಗಿ ಪರಿಗಣಿಸಿ ಶಾಸಕರು ಮತ್ತು ಅವರ ಯಾರು ಇದ್ದಾರೆ ಅವರು ತಂಡದವರು ಅವರನ್ನು ಪರಿಗಣಿಸಿ ಇಷ್ಟು ಹೇಳಿ ನನ್ನ ಮಾತನ್ನು. ನಾವು ಈ ಬಗ್ಗೆ ಸಂಘಟನೆಗೆ ಜಯನಂದರು ಸಂಘದ ಪದಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಜಯನಂದರು ತಂದಾಗ ಅವರು ವೈಯಕ್ತಿಕ ವಿಚಾರ ಅಂತ ಒಂದು ಇದನ್ನು ಮುಂದಿಟ್ಟರು ಸಂಘದ ಇದರಿಂದ. ಅವರ ವೈಯಕ್ತಿಕ ವಿಚಾರ, ಅವರು ಅದನ್ನು ಪ್ರತಿಭಟಿಸಲಿ, ಅದನ್ನು ಇದು ಮಾಡಿಕೊಳ್ಳಿ ಅಂತ. ನಾವು ಈಗ ನಾನು ಸಂಘದಲ್ಲಿ ತೊಡಕು ಅಂತ ಹೇಳಿದರೆ ಜಿಲ್ಲಾಧ್ಯಕ್ಷರು ತೊಡಕು ಮಾಡುವವರಿದ್ದಾರೆ, ನಮ್ಮ ಸಂಘಟನೆಯಲ್ಲಿ ತೊಡಕಿರಲಿಲ್ಲ, ಹಿಂದ್ಗಡೆಯಿಂದ ಮಾಡುವವರಿದ್ದಾರೆ ಅವರ ಏನು ಲಾಭಕ್ಕೋಸ್ಕರ ಮಾಡ್ತಾರೆ ನೋಡಿ. ಒಂದು ಅಲ್ಲಲ್ಲಿ ಆಮಿಷ ಕೊಡುವುದು, ಈ ರೀತಿ ಮಾಡ್ತೇನೆ ನಿಮಗೆ ಇಷ್ಟು ಕೊಡ್ತೇನೆ ಅಂತ. ಆವಾಗ ಏನು ಮಾಡ್ತಾರೆ ನಮ್ಮವರು, ನಮಗೇನು ಬರುವಂಥ ಅನುದಾನ ಅಥವಾ ಏನು ಅದನ್ನು ವಾಪಸ್ಸು ಕಳಿಸ್ತಾರಾ ಅಥವಾ ಬರುವುದಿಲ್ವಾ ಅನ್ನುವಂಥದ್ದು ಇದಾಗ್ತದೆ. ಆಮಿಷ ಮಾತ್ರ ಈ ರೀತಿಯ ಒಂದು ಅವರ ಒಂದು ಇದನ್ನು ಬೇಳೆ ಬೇಯಿಸಿಕೊಳ್ಳಲಿಕ್ಕೆ ಮಾಡ್ತಾರೆ ಅಷ್ಟೆ. ಅಲ್ಲಿ ಕೂಡ ಅಷ್ಟೇ. ಅವರಿಗೆ ಅಲ್ಲಿ ಸ್ಥಳೀಯ ಜನರಿಗೆ ಸ್ವಲ್ಪ ಗೊಂದಲ ಉಂಟು, ಇನ್ನು ಶಾಸಕರು ಹಣ ಕೊಡ್ತಿಲ್ವಾ, ನಮ್ಮ ದೇವಸ್ಥಾನ ಈಗ ಈ ವರ್ಷ ಕೂಡ ಆಗುದಿಲ್ವಾ ಅಂತ ಒಂದು ಅವ್ರಿಗೂ ಕೂಡ ಗೊಂದಲ ಉಂಟು. ಅವರು ಪಾಪ ಅವರು ಏನು ಮಾತಾಡಲಿಕ್ಕೆ ತಯಾರಿಲ್ಲ ಇದರ ಬಗ್ಗೆ. ಇನ್ನು ನಾವು ಸಮಾನ ಮನಸ್ಕರು ಸೇರಿ ಪ್ರತಿಭಟನೆ ಮಾಡ್ತೇವೆ. ಮಲೆಕುಡಿಯ ಜನಾಂಗದವರು ಒಂದು ವೇಳೆ ಸಂಘಟನೆಯವರಿಗೆ ಅಥವಾ ಯಾರಿಗೂ ಕೂಡ ಇದಕ್ಕೆ ಭಾಗವಹಿಸಲಿಕ್ಕೆ ಏನು ನಮಗೆ ಆಗುವುದಿಲ್ಲ ಅಂತ ಹೇಳಿದರೆ
ನಾವು ಸಮಾನ ಮನಸ್ಕರು ಸೇರಿ ಅದನ್ನು ಪ್ರತಿಭಟಿಸಿದ್ದು ಕೊನೆ ಹಂತದವರೆಗೂ ಪ್ರತಿಭಟನೆಗೆ ನಾವು ತಯಾರಿದ್ದೇವೆ. ಯಾರು ಅದು ಜಿಲ್ಲಾಧ್ಯಕ್ಷ? ನಾನು ರಾಜ್ಯದ ಜೊತೆ ಕಾರ್ಯದರ್ಶಿ ಆಗಿದ್ದೇನೆ. ನಾನು ಕೂಡ ಒಂದು ಸಂಘದ ಪ್ರತಿನಿಧಿಯೇ, ಆದರೂ ಕೂಡ ಸಂಘ ಒಂದೇ ಒಂದೇ ಸಂಘ. ಇಲ್ಲ, ಈಗ ಜಿಲ್ಲಾ ಸಂಘ ಅದೇ ನಮ್ಮ ಹತ್ರ ಆ ನಂತರದ ದಿನಗಳಲ್ಲಿ ಇವರು ನಮ್ಮ ಗಮನಕ್ಕೆ ತಂದಿದ್ದಾರೆ. ರಾಜ್ಯ ಸಂಘದ ಗಮನಕ್ಕೂ ಕೂಡ ಇದು ಬಂದಿದೆ ವಿಚಾರ. ಅದರ ಬಗ್ಗೆ ಅಧ್ಯಕ್ಷರು ಅಥವಾ ಇವರು ಅವರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ, ನಾಳ್ದು ಒಂದು ಕಟ್ಟಡ ಸಮುದಾಯ ಭವನ ಉದ್ಘಾಟನೆ ಉಂಟು ಉಡುಪಿ ಜಿಲ್ಲೆಯಲ್ಲಿ, ಆದ್ದರಿಂದ ಅದರ ಬ್ಯುಸಿಯಲ್ಲಿದ್ದಾರೆ ಅವರು. ಮುಂದಿನ ದಿನಗಳಲ್ಲಿ ಅವರ ಹತ್ರ ಮಾತಾಡಿ ಅದನ್ನು ಅವರ ಕೂಡ ಬೆಂಬಲ ಕೇಳ್ತೇವೆ ನಾವು. ಎಷ್ಟು ಸಮಯ ದೊಡ್ಡ ಗಾಯ ಆಗಿದ್ರು ಕೂಡ ಅದು ಈಗ ಒಣಗುತ್ತಿತ್ತು, ಈಗ ಚೇತರಿಸ್ಕೊಳ್ತಿದ್ರು. ಅಷ್ಟು ಸಮಯ ಜಿಲ್ಲಾ ಸಂಘ ರಾಜ್ಯ ಸಂಘ ಅಥವಾ ಜಿಲ್ಲಾ ಸಂಘ ಒಂದು ಅದರ ಬಗ್ಗೆ ಸ್ಪಷ್ಟವಾದ ನಿರ್ಣಯ ಪಡೆಯಲು ಎಷ್ಟು ಸಮಯ ಬೇಕಾಗುತ್ತೆ? ಅಥವಾ ನೀವು ತಾಲೂಕು ಸಂಘ ಅಥವಾ ಜಿಲ್ಲಾ ಸಂಘ ರಾಜ್ಯ ಸಂಘಕ್ಕೆ ಅದನ್ನು ಆ ವಿಷಯ ಘಟನೆಯನ್ನು ಮನವರಿಕೆ ಮಾಡುವಲ್ಲಿ ವಿಫಲರಾಗಿದ್ದೀರಾ? ನಾವು ಮನವರಿಕೆ ಮಾಡಿದ್ದೇವೆ. ಒಂದು ವೇಳೆ ಅವರಿಗೆ ಇಷ್ಟರವರೆಗೆ ಮನವರಿಕೆ ಆಗಲಿಲ್ಲ ಅಂತ ಹೇಳಿದರೆ, ಅದಕ್ಕಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿ ಮೂಲಕ, ಪತ್ರಿಕಾ ಮಾಧ್ಯಮದ ಮೂಲಕ ಕೂಡ ನಾವು ಅವರಿಗೆ ಮನವರಿಕೆ ಆಗೋಗಿ ಮಾಡ್ತೇವೆ. ಅದು ಮನವರಿಕೆ ಆಗಬೇಕಾಗ್ತದೆ. ಪತ್ರಿಕಾಗೋಷ್ಠಿ ಆದ ಮೇಲೆ ಜಿಲ್ಲಾಧ್ಯಕ್ಷ ನಿಮಗೆ ಇಲ್ಲ ಇಲ್ಲ, ಅವರು ಶಾಸಕರ ಒಂದು ಪ್ರೇರಿತವಾಗಿ ಅವರು ಮಾಡಿದ್ದು. ಯಾಕಂತ ಹೇಳಿದ್ರೆ ಅವರು ಈ ಘಟನೆಯನ್ನು ಅವರು ಕೂಡ ಅಲ್ಲಿ ಬಿ ಜೆ ಪಿ ಎಸ್ ಟಿ ಮೋರ್ಚಾದಲ್ಲಿರುವವರು ಜಿಲ್ಲಾಧ್ಯಕ್ಷರು. ಯಾಕಂತ ಹೇಳಿದ್ರೆ ಅಲ್ಲಿ ಜಿಲ್ಲಾಧ್ಯಕ್ಷರ ನಿಲುವು ಜಿಲ್ಲೆಗೆ ಸಂಬಂಧಿಸಿದಂತೆ ಅವ್ರದ್ದಿರ್ತದೆ. ಅಲ್ಲಿ ಅವರ ಒಟ್ಟಿಗೇ ಅವರ ವಿಶ್ವಾಸಕ್ಕೆ ತಗೊಂಡೇ ಅವರು ಮಾಡಿದ್ದು ಈ ಅರೇಂಜ್ಮೆಂಟನ್ನು ಮಾಡಿದ್ದೇ ಅವರೇ. ಅದಿಲ್ಲ, ಆ ರೀತಿಯಾಗಿಲ್ಲ. ನಾವೆಲ್ಲ ನಾವು ಪ್ರತಿಭಟನೆ ಮಾಡಿದ್ದವರು ಅಥವಾ ಪ್ರತಿಭಟಿಸುವವರು ಯಾರು ಇದ್ದರೂ ಸಮಾನ ಮನಸ್ಕರು. ನಾವು ಕಾಂಗ್ರೆಸ್ ಬಿ ಜೆ ಪಿ ಇನ್ನೊಂದಂತ ನಾವು ಮಾಡಲಿಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತೇನೆ, ನಾನು ಮಾಡಲಿಲ್ಲ. ಯಾಕಂದರೆ ನಾನು ಜಿಲ್ಲಾಧ್ಯಕ್ಷ ಜಿಲ್ಲಾ ಕಾರ್ಯದರ್ಶಿ ಆಗಿದ್ದೆ. ಆವಾಗ ಕೂಡ ನಾನು ಯಾವುದೇ ಒಂದು ಘಟನೆ ಆದರೂ ಕೂಡ ತಕ್ಷಣ ಸ್ಪಂದಿಸಿದ್ದೇನೆ. ಅದು ಯಾವ ಪಾರ್ಟಿಯಿಂದಾಗಲಿ ಯಾವ ಇದರಿಂದಾಗಲಿ ನಾವು ರಾಜ್ಯಕ್ಕೆ ಮಾಡಲಿಕ್ಕೆ ಹೋಗಲಿಲ್ಲ. ಯಾರು ಕೇಳಿ? ನಾವು ಅವರ ಗಮನಕ್ಕೆ ತಂದಾಗ ಅದರಿಂದ ನಮ್ಮ ವೈಯಕ್ತಿಕ ವಿಚಾರ ಅದು ಸಂಘದ ಜಿಲ್ಲಾಧ್ಯಕ್ಷರಿಂದ ಬಂದ ಉತ್ತರ ಅದೇ. ಅದು ಅವರ ವೈಯಕ್ತಿಕ ವಿಚಾರ, ಆದ್ದರಿಂದ ಅವರವರೇ ನೋಡಿಕೊಳ್ಬೇಕು ಎನ್ನುವಂಥದ್ದು ಬಂದಿದೆ. ಇದು ಜಯನಂದರಿಗೆ ಹೊಡೆದದ್ದು ಅಥವಾ ಹೊಡಿಲಿಕ್ಕೆ ಬಂದದ್ದು ವೈಯಕ್ತಿಕ ಆಗಿರ್ಬೋದು, ಇದು ಸಮಾಜಕ್ಕಾದ ಅನ್ಯಾಯ ಅಥವಾ ಸಮಾಜದ ಒಂದು ಬೇರೆ ಬೇರೆ ರೀತಿಯಲ್ಲಿ ನಡೆಯುವಂಥದ್ದು ಇದು, ಇಲ್ಲಿಯೂ ಕೂಡ ಒಂದು ದೌರ್ಜನ್ಯದ ಭಾಗ ಅಂತ ಎನಿಸುವಂಥದ್ದನ್ನು ನಮ್ಮ ಮುಖಂಡರುಗಳು ತಿಳ್ಕೊಳ್ಬೇಕಾಗಿದೆ. ಅವ್ರು ಕೇಳಲಿಕ್ಕೆ ಒಂದು ಸಮುದಾಯಕ್ಕಾಗಿ ಅಲ್ಲ, ಇವರ ವೈಯಕ್ತಿಕವಾಗಿ ಅವರು ನಮ್ಮ ಸಮುದಾಯವನ್ನು ಆಮಿಷದ ರಾಜ್ಯಕ್ಕೆ ಮತ ಬ್ಯಾಂಕಾಗಿ ಮಾತನಾಡ್ತಿದ್ದಾರೆ ಹೊರತು ನಿಜವಾದಂಥ ಅವರ ಕಾಳಜಿ ಇದ್ದರೆ ಅದನ್ನೆಲ್ಲ ಮಾಡಬೇಕಾಗಿಲ್ಲ. ಅವರಿಗೆ ಹಣಕಾಸು ಅನುದಾನ ಇಲ್ಲಿ ಬಿಟ್ಬಿಟ್ಟು ಇವತ್ತಿಲ್ಲ. ಇದು ಈ ಮಾತು ಜನನಾಯಕರು ಇದು ಯಾರೇ ಆಗಿದೆ, ಇದು ಇವತ್ತಿದ್ದಾದ್ರೆ ಮುಂದೆ ಆ ಪರಂಪರೆ ನಮಗೆ ನಮ್ಮ ಮಟ್ಟಿಗೆ ಅದು ಮುಂದುವರಿಸಿದ್ದಾರೆ, ಅದು ಮಾಡಬಾರ್ದು. ಇದು ಇಲ್ಲಿ ಅಂತ ನನಗೆ ನನ್ನ ಹತ್ರ ನಮಗೆ ಇದೆ ನಪ್ಪಿದೆ ಕೆಲವರು, ನಾನು ಹೇಳಿದ್ದೆ ಬೇಡ. ಅದು ನನ್ನ ಊರಿನ ಏರಿಯಾ ನನಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿದೆ. ಒಂದಷ್ಟು ಅರ್ಧ ಕಿಲೋಮೀಟರ್ ಅಷ್ಟು ಬಾಕಿದೆ. ನಾನು ಅವರು 40 ಕೊಟ್ಟಿದ್ದೇನೆ ಮಾಡಿ ಮಾಡಿ ಅಂತ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇನ್ನೂ ಕೂಡ ಏನಿಲ್ಲ, ಇದರ ಅರ್ಥ ಏನು? ಇದು ಸರಿಯಲ್ಲ. ಈಗ ನಮಗೆ ತಕ್ಷಣ ನಾವು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ನಾಳೆ ಕುಂದು ಕೊರತೆ ಸಭೆ ಉಂಟು, ಅಲ್ಲಿ ನಾವು ಮನವಿ ಮಾಡ್ತೇವೆ. ಈ ಬಗ್ಗೆ ಸ್ಟೇಷನಲ್ಲಿ ಕೊಟ್ಟ ಮನವಿ ಮತ್ತು
ನಾಳೆ ಹಿರಿಯ ಅಧಿಕಾರಿಗಳಿಗೆ ಕೊಡ್ತೇವೆ. ಅದರ ಬಗ್ಗೆ ಏನು ಕ್ರಮ ತಗೊಳ್ತಾರೆ ಮುಂದಿನ ದಿನದಲ್ಲಿ ನಾವು ಅದರ ಬಗ್ಗೆ ಯೋಚನೆ ಮಾಡ್ತೇವೆ. ಒಳಗೆ ಹೋಗಿ ರಾಜ್ಯಕ್ಕೆ ಮಾಡಿದ್ದು ನಮಗೆ ನಮ್ಮ ಗಮನಕ್ಕೆ ಬರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಇವರು ಇದನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಯಾಕಂದೇಳಿದರೆ ಅಲ್ಲಿ ಒಂದು ಅನುದಾನ ಕೊಡ್ತೇನಂತ ಹೇಳಿದರೆ, ಅವರಿಗೆ ಅನುದಾನ ಕೊಡ್ತೇನಂತ ಹೇಳಿದರೆ ಆ ಭಾಗದ ಜನರೆಲ್ಲ ಅವರ ಪರವಾಗಿರಬೇಕು, ಅಲ್ಲಿ ಅವರ ಪಕ್ಷದವರೇ ಇರಬೇಕು ಅಂತ, ಬಾಕಿ ಯಾರಾದರೂ ಇದ್ದರೆ ಅವರನ್ನು ಹೊರಗೆ ಇಡಿ ಅಂತ. ಅಲ್ಲಿ ಊರಿನ ಒಳಗೆ ಯಾವುದೇ ದೇವಸ್ಥಾನ ಇರಲಿ, ಮಠ ಮಂದಿರ ಯಾವುದೇ ಇರಲಿ, ಅಲ್ಲಿ ಬಾಕಿ ಪಕ್ಷದವರನ್ನು ಹೊರಗೆ ಇಡಿ, ನಮ್ಮ ಪಕ್ಷದವರನ್ನು ಮಾತ್ರ ಆಡಳಿತ ವ್ಯವಸ್ಥೆ. ಇದನ್ನು ಕೂಡ ನಮ್ಮ ಸಂಘಟನೆ ಮೂಲಕ ಕೂಡ ತರುವಂಥ ಕೂಡ ವ್ಯವಸ್ಥೆ ಆಗ್ತದೆ ಅನ್ನೋ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ.